ನಮಸ್ಕಾರ ವೀಕ್ಷಕರೆ, ಸ್ವಾಗತ ಕನ್ನಡ ಒನ್ ಇಂಡಿಯಾ ಚಾನೆಲ್ಗೆ. ನಿಮಗಾಗಿ ನಾನು ಗಿರಿ. ಈ ವಿಡಿಯೋಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಬೆಂಗಳೂರಲ್ಲಿ ನೀವು ಹಲವಾರು ಕಡೆ ಓಡಾಡುವಾಗ ನೋಡಿರ್ತೀರ ಸ್ಟ್ರೀಟ್ ಫುಡ್ಸ್ ತುಂಬಾನೇ ಫೇಮಸ್ ಆಗಿದೆ. ಸೊ ಇವಾಗ ಆ ಸ್ಟ್ರೀಟ್ ಫುಡ್ ನ ಒಬ್ಬ ಮಾಲೀಕನ ಹತ್ರ ಅವ್ರಿಗೆ ಏನೇನು ತೊಂದರೆಗಳಿದೆ, ಇಲ್ಲ ಅವ್ರಿಗೆ ಎಷ್ಟು ಅನುಕೂಲ ಇದೆ, ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಹೋಟೆಲ್ ಇಲ್ಲ ರೆಸ್ಟೋರೆಂಟ್ ಇಲ್ಲದೆ ಯಾಕೆ ಸ್ಟ್ರೀಟ್ ಫುಡ್ ಇಟ್ಟಿದ್ದಾರೆ ಅನ್ನೋದು ಅವ್ರ ಹತ್ರ ತಿಳ್ಕೊಳ್ಳೋಣ. ಇವತ್ತು ಅದ್ರ ಈ ತರ ಹಲವಾರು ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡೋಕೆ ನಮ್ಮ ಜೊತೆಗೆ ಇದ್ದಾರೆ ಯೋಗೇಶ್ ಅವರು. ಸೊ ಅವ್ರ ಹತ್ರ ಹೋಗಿ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಅನುಕೂಲ ಇದೆ, ಏನೇನು ತೊಂದರೆಗಳಿದೆ ಅಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಮಸ್ಕಾರ ಯೋಗೇಶ್ ಅವರೇ, ಫಸ್ಟು ನಮ್ಮ ಕನ್ನಡ ಒನ್ ಇಂಡಿಯಾ ಚಾನಲ್ಗೆ ಭೇಟಿ ಕೊಡೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನಾವು ಒಂದೇನು ಮಾಡ್ತಾ ಇದೀವಿ ಅಂದರೆ, ಬೆಂಗಳೂರು ಕಡೆ ನೀವು ಎಲ್ಲಿ ನೋಡಿದ್ರು ಹಲವಾರು ಸ್ಟ್ರೀಟ್ ಫುಡ್ಸ್ಗಳಿದೆ, ಹಲವಾರು ರೆಸ್ಟೋರೆಂಟ್ಸ್ಗಳು ಇದೆ. ಬಟ್ ಏನಕ್ಕೆ ಸ್ಟ್ರೀಟ್ ಫುಡ್ ಮಾಲೀಕರು ಯಾಕೆ ಒಂದು ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಮಾಡಿದೆ, ಸ್ಟ್ರೀಟ್ ಫುಡ್ ಆಗಿ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ, ಪ್ಲಸ್ ಅದರಲ್ಲಿ ಇರೋ ಅನುಕೂಲ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಇವರೇ ಯೋಗೇಶ್ ಅವರು. ಸೊ ತಾವು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ನಾನು 20 ವರ್ಷ ಆಯ್ತು ಬಂದು. ಓಕೆ ಓಕೆ. ಅನ್ನಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು ಜನರಲ್ಲಿ. 5 ವರ್ಷ ಇದ್ದು ಮುಂಚೆ ಈಗ ಸೈನ್ ಸ್ಟಾರ್ಟ್ ಮಾಡಿ ಆಗಿ 3 ಮಂತ್ ಆಯ್ತು, 6 ಮಂತ್ ಆಯ್ತು. ಈಗ ಕಸ್ಟಮರು ನೀವು ಅಲ್ಲಿಂದ ಇಲ್ಲಿ ಸಹ ಬರ್ಬೇಕು. ಈಗ ಇವಾಗ ನೀವು ಸ್ಟ್ರೀಟ್ ಫುಡ್ ಅನ್ನೋದು ಏನಕ್ಕೆ ಮಾಡ್ತಾ ಇದ್ದೀರಿ, ಯಾಕೆ ಒಂದು ಚಿಕ್ಕ ಹೋಟ್ಲ್ ಆಗಿ ಮಾಡ್ಬೋದು? ಹೋಟ್ಲ್ ಆಗಿ ಮಾಡ್ಬೋದು ಜೊತೆ. ಬಟ್ ಏನೇನು ನಿಮಗೆ ತೊಂದರೆಗಳಿದೆ? ತೊಂದರೆ ಅಂತ ಏನಿಲ್ಲ ಹೋಟ್ನಲ್ಲಿ, ಕಬ್ಬಿಂದ ಸ್ವಲ್ಪ ಸರಿಯಾದ ಏನು ತೊಂದರೆ ಇಲ್ಲ. ಅವಶ್ಯಕತೆ ಜನಗಳಿಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಕೊಡುವಂಥ, ನೀಟಾಗಿ ಒಳ್ಳೆ ಕ್ವಾಲಿಟಿಗೆ ಕ್ವಾಂಟಿಟಿಗೆ ಕೊಟ್ಟು ಜನಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ರೇಟ್ ಪ್ರೈಸಲ್ಲಿ ಯಾವುದೇ ಆಗಲಿ ಸ್ವಲ್ಪ ಕಮ್ಮಿ ಕೊಡ್ಬೇಕಂತ ಇದೆ. ಸೊ ಇದು ನೀವು ದಿವಸ ಬೇಕಾಗಿರೋ ವಸ್ತುಗಳನ್ನ ಅವತ್ತೇ ತಗೊಂಡು ಫ್ರೆಶ್ ಅಪ್ ಪ್ರಿಪೇರ್ ಮಾಡಿ ಅವತ್ತೇ ಎಲ್ಲ ಖಾಲಿ ಮಾಡ್ತೀವಿ. ಈ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಯಾವ್ದಿಲ್ಲ? ಇಲ್ಲ, ಅಂತ ಏನಿಲ್ಲ. ನಮ್ದು ಏನು ಡೈಲಿ ಬೇಕು ಅದು ಮಾಡ್ತಾ ತರ್ತೀವಿ, ಅವತ್ತೇ ಖಾಲಿ ಆಗ್ಬಿಡೋದು. ಫ್ರೆಶ್ ಕೊಡಿ. ಇವಾಗ ಕಸ್ಟಮರ್ಸ್ ಎಲ್ಲ ಊಟ ಮಾಡಿರ್ತಾರೆ, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಳ್ತೀರಾ? ಫೀಡ್ಬ್ಯಾಕ್ ತಗೊಂಡು ಅದ್ರ ಬಗ್ಗೆ ಇಂಪ್ರೂವ್ ಮಾಡ್ತೀರಾ? ಅದು ಹೆಂಗೆ ನಿಮಗೂ ಕಸ್ಟಮರ್ ರಾಪುಗಳು ಹೆಂಗೆ? ಹೌದು, ದಿನ ಅವರು ಮಾಮೂಲಿ ಕಸ್ಟಮರ್ ರುಚಿಯಾಗಿದ್ರೆ ಬರ್ತಾರೆ, ಖಂಡಿತವಾಗ್ಲು ಏನು ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕಸ್ಟಮರು ಬಂದು ರುಚಿಯಾಗಿ ಏನಿದೆ ಮಾಮೂಲಿ ಕಸ್ಟಮರ್ ಆಗಬೇಕು, ನಮ್ಗೆ ಕಮ್ಮಿ ಪ್ರೈಸ್ ಕೊಡೋದಿಲ್ಲ. ಓಕೆ. ಇವಾಗ ನಾವು ಒಂದು ಹೋಟ್ಲ್ ಅಂತ ಮಾಡಿದ್ರೆ ನಾವು ಒಂದು ರಿಜಿಸ್ಟ್ರೇಷನ್, ಅದಕ್ಕಂತ ಒಂದು ಬಾಡಿಗೆ ಅದೆಲ್ಲ ಕಟ್ಟಿ ಪ್ರಾಪರಾಗಿ ಒಂದು ಇರುತ್ತೆ. ಸೊ ನಿಮ್ದು ಸ್ಟ್ರೀಟ್ ಫುಡ್ ಆಗಿರೋದಕ್ಕೆ ನಿಮಗೆ BBM ಕಡೆಯಿಂದ ಇಲ್ಲ ಪೊಲೀಸ್ ಕಡೆಯಿಂದ ಸಹಕಾರ ಇದೆಯಾ, ಇಲ್ಲ ಸ್ವಲ್ಪ ತೊಂದರೆಗಳಿದೆಯಾ, ನಿಮಗೆ ಎಷ್ಟು ಈಸಿ ಇಲ್ಲ ಏನೇನು ಕಷ್ಟಗಳಿದೆ ಒಂದು ಸ್ಟ್ರೀಟ್ ಫುಡ್ ನಡೆಸೋಕ್ಕೆ? ಸ್ವಲ್ಪ ಏನಾದ್ರು BBM ತೊಂದರೆ ಇದೆ, ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಅವ್ರೇನು ತೊಂದರೆ ಕೊಡೋಗಿಲ್ಲ. ಪೊಲೀಸ್ ಬರೆಯಲ್ಲ ಮಾತ್ರ ಟ್ರಾಫಿಕ್ ಅವ್ರಿಗೆ ತೊಂದರೆ ಆಗ್ಬಾರ್ದು, ಗಾಡಿಗಳು ನಿಲ್ಲಿಸಿದಲ್ಲಿ ಅಕ್ಕಪಕ್ಕ ಇದಾಗಲಿ ಅದೊಂದೇ ಇಲ್ಲ, ಅವ್ರಿಗೆ ಏನು ತೊಂದರೆ ಕೊಡೋಗಿಲ್ಲ. ಕಸ್ಟಮರ್ ಬರ್ಬೇಕು, ರುಚಿ ಕೊಡ್ಬೇಕು. ಬಟ್ ಯಾರು ಪ್ರಾಬ್ಲಮ್ ಪೊಲೀಸರ ಆಗಲಿ, ಬಟ್ ಬಿಬಿ ಅಂತಾರೆ ಯಾರು ಪ್ರಾಬ್ಲಮ್ ಇದ್ದಾರೆ ನೀನ ಮಾಡ್ಕೊಂಡು ಹೋಗ್ಬೋದು. ಅವ್ರೇನು ಅನುಕೂಲ ಇವಾಗ ಈ ಸಿಚುವೇಶನ್, ಈ ಲೊಕೇಶನ್ ಇಕ್ಕಿರ್ತೀರಾ, ಇನ್ನೇನಾದ್ರು ಬಿಸ್ನೆಸ್ ಸ್ವಲ್ಪ ಡೌನ್ ಆಗಿದೆ, ನೀವು ಆಟೋಮೆಟಿಕ್ಕಾಗಿ ಇನ್ನೊಂದು ಲೊಕೇಶನ್ ಶಿಫ್ಟ್ ಆಗ್ಬೋದು, ಅದೊಂದು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಬಟ್ ಟೇಸ್ಟ್ ಹಾಕೊಂಡ್ರೆ ಇಲ್ಲೇ ಬಂದ್ರೆ ಜನಗಳಲ್ಲ, ಒಂದೇ ಕಡೆ ಇರ್ಬೋದು ಟೇಸ್ಟ್ ಹಾಕೊಂಡ್ರೆ. ಪರಿಚಯ ಆಗಬೇಕು ನಿಮ್ಗೆ, ಟೇಸ್ಟ್ ಹೆಂಗಿದೆ ಅಂತ ಡೆವಲಪ್ ಆಗಕ್ಕೂ ಸ್ವಲ್ಪ ತೊಂದರೆ. ಅಷ್ಟು ನಿಮ್ಗೆ ಟೇಸ್ಟ್ ಎಷ್ಟು ಕೊಡ್ತೀವಿ, ಚೆನ್ನಾಗಿ ಕೊಡ್ತೀವಿ. ಕಸ್ಟಮರ್ ಆಸೆ ಇದೆ, ಇಲ್ಲೇ ಬರ್ತಾ ಒಂದ್ ಕಡೆ ಮಾಡ್ಬೋದು, ಇನ್ನೊಂದ್ ಕಡೆ ಹೊರಗೆ ಮತ್ತೆ ಅಲ್ಲಿ ಕಸ್ಟಮರ್ ಪಿಕಪ್ ಆಗಿ ನಮ್ಗೆ ಟೈಮ್ ಆಗೋದ್ ಸ್ವಲ್ಪ ಅಲ್ಲೂ ಬಿಸ್ನೆಸ್ ಆಸ ಆಗ್ಬಿಡುತ್ತೆ. ಒಂದೇ ಕಡೆ ಆಗಿ ನೀಟಾಗಿ ಟೇಸ್ಟ್ ಆಗಿ ಕೊಟ್ಟು ಜನಗಳಿಗೆ ಇಲ್ಲೇ ಬರ್ತಾರೆ. ತಮ್ಮ ಹೆಸರು? ಸರ್, ನನ್ನ ಹೆಸರು ದ್ವಾರಕೇಶ್ ಅಂದ್ಬಿಟ್ಟು. ದ್ವಾರಕೇಶ್ ಅಂತನಾ? ಸರ್, ನೀವು ಯಾವಾಗಲೂ ಈ ತರ ಸ್ಟ್ರೀಟ್ ಫುಡ್ ಅಲ್ಲಿ ಊಟ ಮಾಡ್ತೀರಾ ಇಲ್ಲ ಹೋಟೆಲ್? ಡೆಫಿನೆಟ್ ಸರ್, ನಾನು ಯಾವತ್ತಾಗ್ಲಿ ಇದೇ ಹೋಟ್ಲು ರೆಗ್ಯುಲರ್. ಓಕೆ. ರಾಘವ್ಸ್ ಅಲ್ಲಿ 3 ವರ್ಷದಿಂದ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಫುಡ್, ತುಂಬಾ ಟೇಸ್ಟಿ ಆಗಿರುತ್ತೆ. ಕಬಾಬ್ಗಳೇನು ಏನೇನೋ ತಗೊಳ್ಳಿ, ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಬಿಟ್ಟು ಇವಾಗ ಸ್ಟ್ರೀಟ್ ಫುಡ್ ಅನ್ನೋದ್ರಲ್ಲಿ ನಿಮ್ಗೆ ಏನೋ ಒಂದು ಅಡ್ವಾಂಟೇಜ್ ಇದೆ ಇವಾಗ, ತುಂಬಾ ವೇಟ್ ಮಾಡೋದು ಬೇಡ, ಇನ್ಸ್ಟೆಂಟ್ ಆಗಿ ಇಲ್ಲ ಸಾಧಾರಣ ಇಮಿಡಿಯೇಟ್ಲಿ ಕೊಡ್ತಾರೆ, ಹಂಗೇನಿಲ್ಲ. ಡಿಪೆಂಡ್ ಅಪಾನ್ ಕಸ್ಟಮರು, ಕಸ್ಟಮರ್ ಜಾಸ್ತಿ ಇದ್ರೆ ಒಂದು 2 ನಿಮಿಷ 5 ನಿಮಿಷ ವೇಟ್ ಮಾಡಿಸ್ತಾರೆ, ಇಲ್ಲಾಂದ್ರೆ ಹೋಟ್ಲ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಟೇಸ್ಟ್ ಅಲ್ಲಿ ಏನೋ ಕೊಡ್ತಾ ಇಲ್ಲ. ಸರ್, ಕಂಪೇರ್ ಟು ಹೈಫೈ ಹೋಟ್ಲು ಫುಡ್ ಪಾರ್ಕ್ ಇಟ್ಟವ್ರು ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ. ನಾನು ಟೇಸ್ಟ್ ತುಂಬಾ ಲೈಕ್ ಮಾಡ್ತೀನಿ ಸರ್. ಓಕೆ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಹೈಫೈ ಹೋಟ್ಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಇದು ಒಳ್ಳೆ ಫುಡ್. ಸರ್, ನೀವು ಯಾವಾಗಲೂ ಈ ತರ ಸ್ಟ್ರೀಟ್ ಫುಡ್ ಪ್ರಿಫರ್ ಮಾಡ್ತೀರಾ ಇಲ್ಲ ಹೋಟೆಲ್ಸ್ ರೆಸ್ಟೋರೆಂಟ್ ತಿಂತೀರಿ? ಅಲ್ಲಿ ಇಲ್ಲಿ ರೆಸ್ಟೋರೆಂಟ್ ಹೋಗ್ತೀರಿ, ಇಲ್ಲಿ ಹಿಂಗೆ ಪಾಸ್ ಆಗ್ತೈತೆ, ಇಲ್ಲಿ ಇಷ್ಟೆಲ್ಲ ಜನ ಇದ್ರು. ಓಕೆ. ಟೇಸ್ಟ್ ಮಾಡೋಣ, ಟೇಸ್ಟ್ ಮಾಡೋಣ ಅಂತ. ಸೊ ಹೇಳಿ, ಇವಾಗ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀರಾ ಸ್ಟ್ರೀಟ್ ಫುಡ್? ಓಕೆ. ಹೋಟೆಲ್ಗಿಂತ ರೆಸ್ಟೋರೆಂಟ್ಗಿಂತ ಸ್ಟ್ರೀಟ್ ಫುಡ್ ಅಲ್ಲಿ ನಿಮ್ಗೆ ಏನು ಅನುಕೂಲ ಅನ್ಸುತ್ತೆ? ಮನಿ ವರ್ತ್ ಅಷ್ಟೇ ಸರ್, ಮನಿ ವರ್ತ್. ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಕಣ್ಮುಂದೆ ಇರುತ್ತೆ, ಅವ್ರು ಹೇಳ್ದಂಗೆ ಎಲ್ಲ ಫ್ರೆಶ್ ಪ್ರಿಪರೇಷನ್ ಅಲ್ಲೇ ಆಗ್ತಾರೆ ಎಲ್ಲ ನೋಡಿ.
ಸೊ ಫಸ್ಟ್ ಟೈಮ್ ಅಂತ ಇದ್ದೀರಾ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್, ಟೇಸ್ಟ್ ಎಲ್ಲ? ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ಚಂದ್ರಾಸ್ ಅಂತ. ಸರ್ ನೀವು ಹೆಂಗೆ ಯಾವಾಗಲೂ ಸ್ಟ್ರೀಟ್ ಫುಡ್ಡೇ ಲೈಕ್ ಮಾಡ್ತೀರಾ ಇಲ್ಲ ಹೋಟೆಲ್ ರೆಸ್ಟೋರೆಂಟ್ಕಿಂತ? ಅನುಕೂಲ ಥರ ಇದ್ದಾವೆ ಮಾಡು. ಸೊ ಹೋಟೆಲ್ ಮತ್ತು ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳಿಗಿಂತ ಸ್ಟ್ರೀಟ್ ಫುಡ್ಡಲ್ಲಿ ನಿಮ್ಗೇನು ಅನುಕೂಲ ಅನಿಸುತ್ತೆ? ಸ್ವಲ್ಪ ಅಷ್ಟು ಬೇಗ ಸಿಗ್ತದೆ, ಆರಾಮಾಗಿ ತಿನ್ಬೋದು, ವೈಟಿಂಗ್ ಪೀರಿಯಡ್ ಇಲ್ಲ, ಪ್ಲಸ್ ಪ್ರಿಪ್ರೇಷನ್ ಎಲ್ಲ ತನ್ನ ಮುಂದೆ ನಡೆಯುತ್ತೆ. ಸೊ ಟೇಸ್ಟ್ ಹೆಂಗೆ ಬಯಸ್ತೀರಾ? ನಿಮಗೆ ಹೋಟ್ಲಿಗಿಂತ ಇದರಲ್ಲಿ ಚೆನ್ನಾಗಿದೆಯಾ ಇಲ್ಲ ಎರಡು ಒಂದೇ ಥರ ಇದೆಯಾ? ಅದರಲ್ಲಿ ಏನಿಲ್ಲ, ನಾನು ನಿಮ್ಗೇನು ಅನ್ಸುತ್ತೆ ಇಲ್ಲಿ ತೊಂದರೆ ಇಲ್ಲ, ಅದೇ ಏನು ಒಳ್ಳೆಯದೇ ತಗೊ ಬರೋದಲ್ಲ ನಾನು ತಿನ್ನಲಿಕ್ಕೆ. ಟೇಸ್ಟ್ ಎಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಹೋಟ್ಲಲ್ಲಿ ಮಾಡ್ದಂಗೆ ಇದೆ. ಥ್ಯಾಂಕ್ ಯು. ನಿಮಗೆ ಸ್ಟ್ರೀಟ್ ಫುಡ್ ಅಲ್ಲಿ ಇನ್ನೊಂದು ಅನುಕೂಲ ಅಂದ್ರೆ ಏನೇ ಅನುಕೂಲ ಹೇಳ್ತೀರಾ ಸರ್? ಇವಾಗ ಆರ್ಡರ್ ಮಾಡ್ಬಿಟ್ಟು ವೇಟ್ ಮಾಡೋ ಟೈಮ್ ಇರಲ್ಲ ಸರ್, ಆರ್ಡರ್ ಮಾಡಿ ವೇಟ್ ಮಾಡೋ ಟೈಮ್ನಲ್ಲಿ ಟೇಸ್ಟ್ ಇಲ್ಲ ಸರ್. ಈಗ ನೋಡಿ ಚೀಸು ಏನೇನು ಆಗಲಿ ಒಂದು ಸಪ್ರೇಟಾಗಿ ಕೊಡ್ತೇನೆ, ಇದು ಮಿಕ್ಸಿಂಗು ಕಣ್ ಮುಂದೆ ನೋಡಿರ್ತೀವಿ ಹೆಂಗಿದೆ ತಿನ್ನೋ ಟೇಸ್ಟ್ ಹೆಂಗಿರುತ್ತೆ. ಸೊ ಪ್ರಿಪೇರ್ ಮಾಡೋದೇ ನೀವು ಕಣ್ ಮುಂದೆ ಗೊತ್ತಾಗಿದ್ರೆ ನಿಮ್ಗೊಂದು ಅನುಕೂಲ. ಅವನೊಂದು ಕಂಟೈನರ್ಗೂ ಚಾರ್ಜ್ ಮಾಡ್ತಾನೆ, ಇಲ್ಲೇನು ಚಾರ್ಜಬಲ್ ಇದೆ ಏನಿಲ್ಲ. ಸೊ ನಾ ಕಣ್ ಮುಂದೆ ನೋಡಿದೆ ಅವ್ನು ಏನು ಮಾಡೋನು ಏನು ಹಾಕೋನೆ. Fine. Satisfaction food alla. Okay, super, super, sir. So I like this very much. Thank you, sir. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರತಾಪ್ ಅಂದ್ಬಿಟ್ಟು. ನೀವು ಯಾವಾಗಲೂ ಸ್ಟ್ರೀಟ್ ಫುಡ್ ಅಲ್ಲೇ ತಿಂತೀರಾ ಇಲ್ಲ ಹೋಟೆಲ್ ರೆಸ್ಟೋರೆಂಟ್ ಹೋಗೋದ್ರಿಂದ? ರೆಸ್ಟೋರೆಂಟ್ ಇಂದ ಫುಟ್ಪಾತ್ ಊಟ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಏನಕ್ಕೆ ಸರ್, ಏನು ಅನುಕೂಲ? ಇಲ್ಲಿ ಬಂದ್ರೆ ರೇಟ್ ಕಮ್ಮಿ ಇರುತ್ತೆ. ಓಕೆ. ಮತ್ತೆ ಟೇಸ್ಟ್ ಅಂತೂ ಹೆವಿ ಇಷ್ಟ ನಮ್ಗೆ ಇಲ್ಲಿ ಸ್ಟ್ರೀಟ್ ಫುಡ್ ಅಲ್ಲಿ. ಹಾಂ, ಎಲ್ಲ ಹಂಗೆ ಫ್ರೆಶ್ ಪ್ರಿಪ್ರೇಷನ್ ಇರುತ್ತೆ, ಕಣ್ ಮುಂದೆ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಯಾವುದೇ ಥರ ಫುಲ್ ನೀಟ್ನೆಸ್ ಮಾಡ್ತಾರೆ, ಯಾವುದೇ ಥರ ತೊಂದರೆ ಇಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡೋ ಕತೆ ಇಲ್ಲ, ತಕ್ಷಣ ಹೊಟ್ಟೆ ಹಸಿಗೆ ಇಮಿಡಿಯೇಟ್ ಆಗಿ ಊಟ ಮಾಡಬಹುದು. ಹೌದು ಹೌದು, ಖಂಡಿತ ತುಂಬಾ ಚೆನ್ನಾಗಿದೆ ಊಟ ಇಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಬೆಂಗಳೂರಲ್ಲಿ? 5 ವರ್ಷ ಆಯ್ತು ಇಲ್ಲಿ. ಓಕೆ. 5 ವರ್ಷದಿಂದ ಒಳ್ಳೆ ಟೇಸ್ಟ್ ಇದೆ, ಮತ್ತೆ ಯಾವುದೇ ತರ ಕಸ್ಟಮರ್ಸ್ಗೆ ತೊಂದರೆ ಇಲ್ಲ, ಇಮಿಡಿಯೇಟ್ಲಿ ಕೊಡ್ತಾರೆ, ಯಾವುದೇ ತೊಂದರೆಗಳು ಫೇಸ್ ಮಾಡಿಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಟ್ರೀಟ್ ಫುಡ್? ತುಂಬಾ ಚೆನ್ನಾಗಿದೆ. ಓಕೆ. ನಿಮ್ಮ ಕಡೆಯವರಿಗೆಲ್ಲ ಹೇಳಿ ತುಂಬಾ ಚೆನ್ನಾಗಿದೆ. ಖಂಡಿತ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಕರೆಕ್ಟ್ ಸೂಟಬಲ್ ಐಟಮ್ಮು, ಟೇಸ್ಟಾಗಿ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನು ಬೇಕು, ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆ, ಕಂಟಿನ್ಯೂಯಾಗಿ ಬರ್ತಾ ಇರ್ತಾರೆ. ದಟ್ಸ್ ಅ ಥಿಂಗ್, ಮೈನ್ ಪ್ರಾಬ್ಲಮ್ ಇಸ್ ಹೀ ಈಸ್ ಮೈಂಟೈನಿಂಗ್ ದಟ್ ಪ್ರಿನ್ಸಿಪಲ್. ಸೂಪರ್. ಸರ್ ತಮ್ಮ ಹೆಸರು? ಹರಿನಾಥ್ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಬಂಗಲೂರು? ನಾವು ಇಲ್ಲಿ ಬರ್ತಾ ಇತ್ತು ಆವಾಗ, ಒಂದು ಸುಮಾರು ವರ್ಷದಿಂದ ಬರ್ತಾ ಇದ್ವಿ. ಸೊ ಸುಮಾರು ಸಲ ಟೇಸ್ಟ್ ಮಾಡಿದ್ರೆ ಇಲ್ಲಿ ಇಲ್ಲ ಬೆಂಗಳೂರಲ್ಲಿ ಮಾಡಿ? ಓಕೆ, ನೋ ಪ್ರಾಬ್ಲಮ್. ಸೊ ನಿಮ್ಗೆ ಸ್ಟ್ರೀಟ್ ಫುಡ್ ಅಲ್ಲಿ ತಿಂದ್ರೆ ಏನು ತೊಂದರೆ ಇಲ್ಲ? ಸೊ ಇವಾಗ ಒಂದು ಸ್ಟ್ರೀಟ್ ಫುಡ್ ಮಾಲೀಕನಾದ ಯೋಗೇಶ್ ಅವರು ಬಂದ್ಬಿಟ್ಟು ಈ ಸ್ಟ್ರೀಟ್ ಫುಡ್ ಅಲ್ಲಿ ಏನೇನು ಅನುಕೂಲಗಳಿದೆ, ಆಮೇಲೆ ಅವ್ರು ಏನೇನು ತೊಂದರೆ ಆಗ್ತದೆ, ಬಟ್ ಇವರು ಏನಕ್ಕೆ ಈ ಸ್ಟ್ರೀಟ್ ಫುಡ್ ಮಾಡ್ತಾ ಇದಾರೆ, ಯಾಕೆ ಒಂದು ಸಣ್ಣ ಒಂದು ರೆಸ್ಟೋರೆಂಟೋ ಇಲ್ಲ ಒಂದು ಚಿಕ್ಕ ಹೋಟೆಲು ಮಾಡಿದ್ದೇವೆ, ಇದು ಮಾಡೋಕ್ಕೆ ಕಾರಣ ಏನಂತ ತುಂಬ ಚೆನ್ನಾಗಿ ನಮಗೆ ಬಂದ್ಬಿಟ್ಟು ಎಲ್ಲ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಎಲ್ಲಾದರೂ ಸ್ಟ್ರೀಟ್ ಫುಡ್ ನೋಡಿದ್ರೆ ಖಂಡಿತ ಹೋಗಿ ಟೇಸ್ಟ್ ಮಾಡಿ, ಅದೇ ಥರ ನೀವು ಟೇಸ್ಟ್ ಮಾಡಿದಾಗ ಎಲ್ಲಿ ಟೇಸ್ಟ್ ಮಾಡಿದ್ದೀರಾ, ಆಮೇಲೆ ಅದ್ರಲ್ಲಿ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಇಲ್ಲ, ಏನೇನು ಇಷ್ಟ ಆಗಿಲ್ಲ ಅನ್ನೋದನ್ನ ಕೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಒನ್ ಇಂಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ನಾನು ಗಿರಿ, ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಅಲ್ಲಿ ನಿಮ್ಮ ಹತ್ರ ನಾನು ಭೇಟಿ ಮಾಡ್ತೇನೆ. ಆಂಟಿಲ್ ದೆನ್, ಸ್ಟೇ ಸೇಫ್ ಅಂಡ್ ಹೀಟ್ ಹೆಲ್ದಿ ಫುಡ್ಸ್.